गुलबर्गा शहर में भारतीय जनता पार्टी लीडर्स ने अंबेडकर जयंती के मौके पर जगत सर्कल पर मौजूद अंबेडकर स्टैचू को फूल पहनाकर अंबेडकर जयंती को सेलिब्रेट किया है। इस मौके पर डॉक्टर उमेश यादव, नमोशी बसवराज मत्तेमूल, चंदू पाटिल, विशाल दरगी और दीगर कई बीजेपी लीडर्स कार्यकर्ता यहाँ मौजूद थे। तमाम लोगों ने मीडिया से बात कर आप सभी को अम्बेडकर जयंती की मुबारकबाद पेश की है। दिस वीडियो प्रेजेंटेड बाई पीस इस्लामिक इंटरनेशनल स्कूल ब्रांच हगरगा रोड एंड मिसबा नगर गुलबर्गा। स्टूडेंट्स गेटिंग एजुकेशन फॉर बोथ द वर्ल्ड्स। Best academic English education. Diploma in Arabic. 2023 admission started. Contact and visit school for more details. Pura Mot Purne Janmotso Prayukta Kalburgiya Jagat Circle Jagatinali Prasidada Jagat Circle Appan Kerivalle Baba Sahib Avara Murtige Statuege Now Nama Bharatiya Janata Party Ella Mukhandaru ಎಲ್ಲ ಶಾಸಕರು, ಮಾಜಿ ಶಾಸಕರು, ಮೇಯರು, ಡೆಪ್ಟಿ ಮೇಯರು ಎಲ್ಲರೂ ನಾವು ಒಟ್ಟಿಗೆ ಬಂದು ಇವತ್ತು ಮಾಲಾರ್ಪಣೆ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತಗೊಂಡಿವಿ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರದೇ ಇದ್ರೆ ನಮ್ದು ಸಂವಿಧಾನ ಇರ್ತಾ ಇರಲಿಲ್ಲ. ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ಸಂವಿಧಾನ ಭಾರತ ದೇಶದ ಸಂವಿಧಾನ. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದು ಸಮಾಜಕ್ಕಲ್ಲ, 140 ಕೋಟಿ ಜನಸಂಖ್ಯೆಯವರಿಗೆ ಒಂದು ಸಂವಿಧಾನ ಕೊಟ್ಟಿದ್ದವರು. ಇವತ್ತು ಓಟಿನ ಹಕ್ಕು, ಇವತ್ತು ಮಹಿಳೆಯರಿಗೆ ಮೊಟ್ಟ ಮೊದಲಿಗೆ ಓಟಿನ ಹಕ್ಕು ಮೊದಲ ದಿವಸದಿಂದ ಇವತ್ತು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವರು ಕೆಲವರು ಹೇಳ್ತಾರೆ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಸುಳ್ಳು. ನರೇಂದ್ರ ಮೋದಿ ಅವರು ಖುದ್ದಾಗಿ ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಅವ್ರು ಬರೆದ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅಂತೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇನು ಮಾರ್ಗದರ್ಶನ ಮಾಡಿದ್ದಾರೆ ಅವ್ರ ಮಾರ್ಗದರ್ಶನ ಪ್ರಕಾರ ನಾವು ನಡೆದುಕೊಳ್ಳಬೇಕು. ಇವತ್ತು ದೀನ ದಲಿತ ವಂಚಿತ ಪೀಡಿತ ಜನರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರ ರೂಪದಲ್ಲಿ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಲಬುರಗಿ ಕ್ಷೇತ್ರದ ಮತದಾರರಿಗೆ ಪ್ರತಿಯೊಬ್ಬರಿಗೆ ನಾನು ಶುಭಾಶಯಗಳು ಹೇಳ್ತೀನಿ, ಶುಭ ಹಾರೈಸ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ನಾವು ಇಂಥ ಉರಿ ಬಿಸಿಲಲ್ಲಿ 45 ಡಿಗ್ರಿ ಟೆಂಪರೇಚರ್ ಇದ್ರೂ ಕೂಡ ನಮ್ಮ ಬೆವರು ಬರ್ತಾ ಇದೆ. ಬಹಳ ಜೋಶಿಂದ ಕಮ್ಸೆ ಕಮ್ 5-10 ಸಾವಿರ ಜನರು ಈ ಸರ್ಕಲ್ ಅಲ್ಲಿ ಇದ್ದಾರೆ. ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ, ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಿ, ಒಳ್ಳೆ ರೀತಿಯಿಂದ ಇದು ಜಯಂತಿ ಆಚರಿಸೋಣ. ಎಲ್ಲರಿಗೆ ನಾವು ಮತ್ತೊಮ್ಮೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಂದಿಸಿ ನಾವು ಜೀವನ ಪ್ರಯತ್ನ ಅವ್ರು ಹಾಕಿದ್ದ ದಾರಿಯಲ್ಲಿ ನಡ್ಕೊಳ್ಳೋ ಅಂತ ಹೇಳಿ ನಾನು ಎರಡು ಮಾತು. ಇವತ್ತು ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲಾ ಭಾಗದಲ್ಲಿ 133ನೇ ಜನ್ಮದಿನಾಚರಣೆಯನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಾವು ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಸಂವಿಧಾನ ಕೊಟ್ಟಿದ್ದಕ್ಕಾಗಿ ನಾವು ಶಾಸಕರಾಗಿದ್ದೇವೆ. ಅವತ್ತು ಅಷ್ಟೇ ಅಲ್ಲ, ಅನೇಕ ಶಿಕ್ಷಣ ಸಂಘಟನೆ ಹೋರಾಟ ಇದು ಯಾರೇ ನಮ್ಗೆ ಕೊಟ್ಟಿದ್ದಾರಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ನಾವು ಹಿಡ್ಕೊಂಡು ನಡಿಬೇಕು. ಅಷ್ಟೇ ಅಲ್ಲ, ಇವತ್ತು ಸಂಘಟನೆಗೆ ಏನ್ರ ಶಕ್ತಿ ತುಂಬುವಂಥ ಕೆಲಸ ಇವತ್ತು ನಾವು ಮಾಡಿದರೆ ಅದರಿಂದ ನಾವು ಶಿಕ್ಷಣ ಕೂಡ ಮತ್ತು ಸಂವಿಧಾನ ಕೂಡ ಎಲ್ಲರಿಗೂ ಸಿಗುವಂಥ ಒಂದು ಕೆಲಸ ಆಗುತ್ತೆ. ಶಿಕ್ಷಣ ಸಂಘಟನೆ ಹೋರಾಟ ಆ ತತ್ವಗಳನ್ನು ನಾವು ಅಳವಡಿಸಿ ನಾವು ಬರುವಂಥ ದಿನಗಳಲ್ಲಿ ಅಂಬೇಡ್ಕರ್ ತತ್ವವನ್ನು ನಾವು ಆಚರಣೆ ಮಾಡೋಣ, ಪಾಲನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. 133 ಜಯಂತಿ ಶುಭಾಶಯಗಳು ದಿನನಿಗೆ ಕೋರುತ್ತಾ ಇವತ್ತು ವಿಶೇಷವಾಗಿ ಜಗತ್ ಸರ್ಕಲ್ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಮೂರ್ತಿಯ ಸ್ಟ್ಯಾಚುವಿಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಡಾಕ್ಟರ್ ಉಮೇಶ್ ಯಾದವ್ ಸಾಹೇಬರಾಗಿರ್ಬೋದು, ನಮ್ಮ ಅಪ್ಪುಗೌಡರಾಗಿರ್ಬೋದು, ನಮ್ಮ ಗ್ರಾಮಾಂತರ ಜಿಲ್ಲಾದ ಸುರೇಶ್ ಪಡ್ಡಣ್ಣವರಾಗಿರ್ಬೋದು, ನಮ್ಮ ಮೇಯರ್ಗಳಂತ ವಿಶಾಲ್ ದರ್ಗಿಯವರಾಗಿರ್ಬೋದು, ನಗರ ಅಧ್ಯಕ್ಷರ ಚಂದು ಪಾಂಡಣ್ಣವರಿಗೆ ಮತ್ತು ನಮ್ಮ ಉತ್ತಮ ಮೇಯರಂತ ಕೃಷ್ಣವರು, ನಮಸಿ ಸಾಹೇಬರು, ಬಾಬುರಾವ್ ಚವ್ಹಾಣ್ ಸಾಹೇಬರು, ಪಾಟೀಲ್ ಸಾಹೇಬರು, ಅನೇಕ ನಮ್ಮೆಲ್ಲ ಪಕ್ಷ ಹಿರಿಯರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮಾರಾಟ ಮಾಡಲಿಕ್ಕೆ ಕೆಲವು ಕೂಡ ಆಗಮಿಸಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ದೇಶಕ್ಕೆ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಇಡೀ ನಮ್ಮ ದೇಶ ಅವರ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಡ ಶಾಸಕರಾಗಬೇಕಾದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ 2 ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಕೂಡ ನಾವು ಮುಂದುವರಿತೀವಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಮತ್ತೊಂದು ಸರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133 ಜಯಂತಿ ಜನ ಈ ನಾಡಿನ ಜನತೆ ಶುಭಾಶಯ ಕೋರುತ್ತ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಕೋರ್ತಾ
ಇವತ್ತು ಕಲಬುರಗಿಯಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ನಡೀತಾ ಇದೆ. ಇಲ್ಲಿ ಎಲ್ಲಾ ಸಮಾಜದ ಜನರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳೆ ನಮ್ಮ ಜಗತ್ ಬಡಾವಣೆಯಲ್ಲಿ ಇರುವಂತದ್ದು, ಅದಕ್ಕೆ ಬಂದು ಎಲ್ಲರೂ ಕೂಡ ಇವತ್ತು ಆ ಪುತ್ಥಳೆಯ ದರ್ಶನವನ್ನ ಪಡ್ಕೊಳ್ಳುವಂತದ್ದು ಇವತ್ತು ನಡೀತಾ ಇದೆ. ತಾವು ನೋಡಬಹುದು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರ ಏನು ಆದರ್ಶಗಳು ವಿಚಾರಧಾರೆ ಇದೆ, ಎಲ್ಲರಿಗೂ ಕೂಡ ಸಮಾನತೆಯಿಂದ ಕಾಣಬೇಕು ಅಂತ ಹೇಳಿ ಆ ವಿಚಾರಧಾರೆ ಅಂಗವಾಗಿ ಇವತ್ತು ಎಲ್ಲಾ ಸಮಾಜದ ಮುಖಂಡರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ವಿಚಾರಧಾರೆ ಇನ್ನೂ ಎಲ್ಲರಿಗೂ ಕೂಡ ಹೇಳುವಂತದ್ದು ಆಗ್ಬೇಕು ಅಂತನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಅವರ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನ ಸಮಸ್ತ ನಾಡಿನ ಜನತೆಗೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕನಾಗ ಕಲಬುರಗಿನಾಗ ಇವತ್ತಿನ ದಿವಸ ನಾವು ಎಲ್ಲರೂ ಕಲಬುರಗಿ ಯುವಕರು ನಮ್ಮೆಲ್ಲ ಅಣ್ಣತಮ್ಮರು ಇವತ್ತಿನ ದಿವಸ ಬಂದು ಜಗತ್ತಿನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಾಗ ಮಾಲಾಪನೆ ಮಾಡಿದ್ದೆವು ಮಾಡಿ ಇದ್ರ ನಿಮಿತ್ತ ಎಲ್ಲ ನಾಡಿನ ಜನತೆ, ಭಾರತ ಜನತೆ, ವಿಶ್ವ ಎಲ್ಲ ಜನತೆಗ ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಕೋರ್ಲಿಕ್ಕ ಬಯಸ್ತೀನಿ. ಇವತ್ತಿನ ದಿವಸ ಪೂರಾ ವಿಶ್ವನಾಗ, ಪೂರಾ ಭಾರತನಾಗ, ಪೂರಾ ಕಲಬುರಗಿನಾಗ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇಷ್ಟು ವಿಜೃಂಭಣೆಯಿಂದ ಮನಸ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಸಂತೋಷ ವಿಷಯ ಅದಂತ ಹೇಳಕ್ ಬಯಸ್ತೀನಿ. ನಾ ಒಂದ್ ಮಾತು ಹೇಳಕ್ ಬಯಸ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿಕೊಟ್ಟಿದ್ದಾರೆ, ಶಿಲ್ಪಿ ಸಂವಿಧಾನ ಆಗಿ ಹಿಂದೂದವರು, ದಲಿತರು, ವಂಚಿತರು, ಆದಿವಾಸಿದವರು ಎಲ್ಲ ಸಮಾಜಗ ಒಂದ್ ಇವತ್ ಏನ್ ಇದ್ಯೋ ಅಂತಂತಂದ್ರೆ ಈ ಶ್ರೇಯ ಯಾರಿಗೆ ಹೋಗ್ತದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತದೆ ಅಂತ ಹೇಳಕ್ ಬಯಸ್ತೀನಿ. ಇದ್ರ ನಿಮಿತ್ತ ಒಂದ್ ಮಾತು ಹೇಳಕ್ ಬಯಸ್ತೀನಿ, ಹಜಾರೋ ಲೋಗೋ ಕೋ ಗುಲಾಮ್ ಬನಾಕರ್ ಬಹುತ್ ಲೋಕ ಭಾಷಾ ಬನೇಸೆ, ಹಜಾರೋ ಲೋಗೋ ಕೋ ಗುಲಾಮ್ ಬನಾಕರ್ ಬಹುತ್ ಲೋಕ ಭಾಷಾ ಹೋಸೆ, ಲಾಖೋ ಲೋಗೋ ಕೋ ಇನ್ಸಾನ್ ಬನಾಕರ್ ಏಕ ಹೀ ಭಾಷಾ ಬನಾ ಹೈ ವೋ ಹೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋಲ್ನಾ ಚಾಹತಾ ಮೈ. 133ನೇ ಜಯಂತಿ ಉತ್ಸವ ಅಂಗವಾಗಿ ಇಡೀ ಕಲಬುರಗಿಯಲ್ಲಿ ಹಬ್ಬದ ವಾತಾವರಣದಂತೆ ಜಯಂತಿ ಆಚರಿಸ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ಇವತ್ತು ನಾವು ಪಕ್ಷದಲ್ಲಿ ನಾವು ಮೇಲಾಗಬೇಕು ಅಂತಂದ್ರೆ ಇವತ್ತು ಪಕ್ಷದಲ್ಲಿ ನಾವು ಮೇಲಾಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಅವ್ರು ನಡೆದಂತ ಇದರಲ್ಲಿ ಅವ್ರು ನಡೆದಂತ ಒಂದು ಇದ್ರ ಮೇಲೆ ಅವ್ರು ನಡೀತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳ ಮತ್ತೊಮ್ಮೆ ಕೋರುತ್ತೇನೆ. ಜೈ ಭೀಮ್. This video presented by Peace Islamic International School, Branch Hadraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.